ಮಧ್ಯಾಹ್ನ ಸಮಾಚಾರಕ್ಕೆ ಸ್ವಾಗತ. ನಾನು ಹಿತಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ನಾವು ತೆಗೆಸುವ ಗುರಿಯೊಂದಿಗೆ ಮತ್ತು ಅಪಾಯಕಾರಿ ಪರಿಸರ ಮಾಲಿನ್ಯ ಉಂಟು ಮಾಡುವ ಪ್ಲಾಸ್ಟಿಕ್ ಬಾಟಲಿಗಳ ಬದಲಿ ವ್ಯವಸ್ಥೆಗಾಗಿ ಹುಟ್ಟಿಕೊಂಡ ಎಲಿಕ್ಸರ್ ಸ್ವಚ್ಛ ಶುದ್ಧ ಕುಡಿಯುವ ನೀರಿನ ಘಟಕದ ಯೋಜನೆಯ ವಿವರಣೆಯನ್ನ ಸುದ್ದಿಗೋಷ್ಠಿಯಲ್ಲಿ ಇಂದು ನೀಡಲಾಯಿತು. ಏನಿದು ಕತೆ ನೀವೇ ನೋಡಿ. ಸ್ವಚ್ಛ ಭಾರತ ಪರಿಕಲ್ಪನೆಯಡಿ ಎಲ್ಲಾ ಭಾರತೀಯ ಪ್ರಜೆಗಳಿಗೆ ಶೇಕಡಾ 100 ಖನಿಜಯುಕ್ತ ನೀರನ್ನು ಒದಗಿಸುವ ಗುರಿಯೊಂದಿಗೆ ಮತ್ತು ಅಪಾಯಕಾರಿ ಪರಿಸರ ಮಾಲಿನ್ಯ ಉಂಟುಮಾಡುವ ಪ್ಲಾಸ್ಟಿಕ್ ಬಾಟಲಿಗಳ ಬದಲಿ ವ್ಯವಸ್ಥೆಗಾಗಿ ಹುಟ್ಟಿಕೊಂಡ ಎಲಿಕ್ಸರ್ ಸ್ವಚ್ಛ ಶುದ್ಧ ಕುಡಿಯುವ ನೀರಿನ ಘಟಕದ ಯೋಜನೆಯ ವಿವರಣೆಯನ್ನ ನೀಡುವುದರೊಂದಿಗೆ ಇಂದು ಭೂಮಿ ಸಾಗರಗಳೆರಡು ಮೈಕ್ರೋ ಪ್ಲಾಸ್ಟಿಕ್ನಿಂದ ಕಲುಷಿತಗೊಂಡಿದೆ. ಇದು ಮಾನವನ ಅಸ್ತಿತ್ವಕ್ಕೆ ಒಂದು ಸವಾಲಾಗಿದೆ. ಭೂಮಿಯನ್ನ ನಮ್ಮ ಮಕ್ಕಳು ಮರಿಮಕ್ಕಳಿಗೆ ಸುರಕ್ಷಿತವಾಗಿಸುವಲ್ಲಿ ಎಲ್ಲರೂ ಕೈಜೋಡಿಸುವ ನಿಟ್ಟಿನಲ್ಲಿ ಮತ್ತು ಕ್ಯಾನ್ಸರ್ ಅನ್ನ ಉಂಟು ಮಾಡುವ ಪ್ಲಾಸ್ಟಿಕ್ಗಳ ಶಾಶ್ವತ ನಿವಾರಣೆಯಿಂದ ಮಾತ್ರವೇ ಜನ ಆರೋಗ್ಯವನ್ನ ರಕ್ಷಿಸಬಹುದು, ತನ್ಮೂಲಕ ಸದೃಢ ಆರೋಗ್ಯಕರ ಸಮಾಜ ಕಟ್ಟಬಹುದು. ಈಗಾಗಲೇ ಶ್ರೀಲಂಕಾ ಸರ್ಕಾರವು ಈ ಯೋಜನೆಯ ಜೊತೆ ಕೈಜೋಡಿಸಿದ್ದು ಭಾರತದ ಅನೇಕ ಸಂಸದರು ಶಾಸಕರು ನಮ್ಮ ಜೊತೆ ಸ್ವಚ್ಛ ಭಾರತದ ಪರಿಕಲ್ಪನೆಗೆ ನಮ್ಮ ಜೊತೆ ಕೈಜೋಡಿಸಿರುವುದು ಶ್ಲಾಘನೀಯ ಎಂದು ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಧ್ಯೇಯೋದ್ದೇಶಗಳನ್ನ ಈ ರೀತಿ ಶ್ರೀರಾಮಕೃಷ್ಣ ಆಚಾರ್ಯ ವಿವರಿಸಿದ್ರು. ಎಲಿಕ್ಸರ್ ಶುದ್ಧ ನೀರಿನ ಘಟಕದ ಕಾರ್ಯಕ್ಷಮತೆಯನ್ನ ಎಸ್ಕೆಎಫ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ವಿಜಯ್ ಜೈನ್ ವಿವರಿಸಿದರು. ಜೊತೆಗೆ ಶಾಲೆ, ಕಾಲೇಜು, ಸಂಘ ಸಂಸ್ಥೆ, ದೇವಾಲಯ, ಚರ್ಚ್, ಮಸೀದಿ, ಹಬ್ಬ ಜಾತ್ರೆಗಳಲ್ಲಿ ಜನರಿಗೆ ಉಚಿತವಾದ ಶುದ್ಧ ಖನಿಜಯುಕ್ತ ಕುಡಿಯುವ ನೀರನ್ನ ಸಾರ್ವಜನಿಕರಿಗೆ ಒದಗಿಸುವ ಕುರಿತು ಪ್ರಾತ್ಯಕ್ಷಿಕತೆ ಮೂಲಕ ಮಾಹಿತಿ ನೀಡಿದ್ರು. ತನ್ಮೂಲಕ ಪರಿಸರ ಸಮಾಜ ದೇಶ ಜಗತ್ತಿಗೆ ಅಪೂರ್ವ ಸೇವೆ ಮಾಡುವ ಮಾಹಿತಿಯನ್ನ ತೆರೆದಿಟ್ರು. ಒಟ್ಟಾರೆಯಾಗಿ ಎಸ್ಕೆಎಫ್ ಕೇಂದ್ರ ಕಚೇರಿ ಆವರಣ ಭನ್ನಡ್ಕ ಮೂಡಬಿದ್ರಿಯಲ್ಲಿ ಯಶಸ್ವಿಯಾಗಿ ಸುದ್ದಿಗೋಷ್ಠಿ ಮೂಡಿ ಬಂತು. ಸೊ ಇದು 10 micron ತನಕ ಫಿಲ್ಟರ್ ಮಾಡಿದೆ. ನೆಕ್ಸ್ಟ್ ಇದರಿಂದ ನೆಕ್ಸ್ಟ್ ಸ್ಮಾಲೆಸ್ಟ್ ಸೈಜ್ 5 micron ತನಕ ಇರುವ ಇಂಪ್ಯೂರಿಟೀಸನ್ನು ಈ ಫಿಲ್ಟರ್ ಮಾಡಿದೆ. ನಮ್ಮ ಕೂದಲು ಅರೌಂಡ್ 200 micron ಸೈಜ್ ನಮ್ಮ ತಲೆ ಕೂದಲು. ಸೊ ಯು ಕ್ಯಾನ್ ಇಮ್ಯಾಜಿನ್ ಅದು ಎಷ್ಟು ಚಿಕ್ಕದು. ಸೊ ಇಲ್ಲಿಂದ ನೆಕ್ಸ್ಟ್ ಸೆಡಿಮೆಂಟ್ ಫಿಲ್ಟರ್ ಅಂದರೆ ನೀರಲ್ಲಿರುವ ಫೈನ್ ಸಿಲ್ಟ್ ಇನ್ನು ಇದಕ್ಕಿಂತ 5 micron ಕಡಿಮೆ ಇರುವ ಡಸ್ಟ್ ಪಾರ್ಟಿಕಲ್ ಮತ್ತು 1 micron ತನಕ ಇದರಲ್ಲಿ ಫಿಲ್ಟರ್. ನೆಕ್ಸ್ಟ್ ಇದರಿಂದ 3 carbon.